ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪ್ರಿಮನೋ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಪ್ರಿಯಾಂಕಾ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 8ನೇ ತರಗತಿಯ ಇತಿಹಾಸ ವಿಭಾಗದ 1ನೇ ಅಧ್ಯಾಯ ಆಧಾರಗಳು ಈ ಒಂದು ಪಾಠದ ಬಗ್ಗೆ ನಾನು ವಿವರಣೆಯನ್ನು ನೀಡ್ತಾ ಇದ್ದೀನಿ. ಈ ಒಂದು ಅಧ್ಯಾಯದಲ್ಲಿ ನೀವು ಏನೆಲ್ಲ ಅಂಶಗಳನ್ನು ನೀವು ನೋಡ್ತೀರಾ ಅಂತ ಹೇಳಿದ್ರೆ, ಇತಿಹಾಸದ ಅಧ್ಯಯನಕ್ಕೆ ಏನೆಲ್ಲ ಆಧಾರಗಳು ಬೇಕು, ಹಾಗೆ ಬೇರೆ ಬೇರೆ ಆಧಾರಗಳ ಬಗ್ಗೆ ನೀವು ತಿಳ್ಕೊತಾ ಹೋಗ್ತೀರಾ. ಪ್ರಾಕ್ತನ ಆಧಾರ ಅಂತಂದರೆ ಏನು, ಅದರ ಒಂದು ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಏನೇನು ಅನ್ನೋದು, ಹಾಗೆ ಅಲ್ಮಿಡಿ ಶಾಸನದ ಬಗ್ಗೆ ನಿಮಗೆ ಅರಿವನ್ನು ಮೂಡಿಸುವಂತಹ ಒಂದು ಪ್ರಯತ್ನ, ಹಾಗೆ ಮೌಖಿಕ ಆಧಾರಗಳು ಇತಿಹಾಸ ಅಧ್ಯಯನಕ್ಕೆ ಪೂರಕ, ಅದು ಹೇಗೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊತಾ ಹೋಗ್ತೀರಾ. ಇನ್ನು ನಾನು ಅವಾಗ್ಲಿಂದ ಆಧಾರಗಳು ಅಂತ ಹೇಳ್ತಾ ಬರ್ತಿದ್ದೀನಿ. ಆಧಾರಗಳು ಅಂತಂದರೆ ಏನು? ಆಧಾರ ಅಂತಂದರೆ ಚರಿತ್ರೆಯ ರಚನೆಗೆ ಬೇಕಾಗುವಂತಹ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಅಂತ ಹೇಳಿ ಕರೀತಾರೆ. ನಿಮಗೆ ಇನ್ನು ಈಸಿಯಾಗಿ ಅರ್ಥ ಮಾಡಿಸೋದಾದರೆ, ಇವಾಗ ನಾವೊಂದು ಮನೆ ಕಟ್ಟಬೇಕು, ಮನೆ ಕಟ್ಟೋದಕ್ಕೆ ಹೇಗೆ ನಾವು ಸಡನ್ನಾಗಿ ಮನೆ ಕಟ್ಟೋಕ್ಕಾಗುತ್ತೆ, ಇಲ್ಲ ಅಲ್ವಾ? ಅದಕ್ಕೆ ಏನು ಬೇಕು? ಬೇಸ್ಮೆಂಟ್ ಬೇಕು, ಪಿಲ್ಲರ್ ಬೇಕು. ಬೇಸೇ ಇಲ್ಲ ಅಂತಂದರೆ ನಾವು ಮನೆನ ಕಟ್ಟೋಕ್ಕೆ ಆಗೋದಿಲ್ಲ. ಒಂದು ಮನೆಗೆ ಯಾವುದು ಆಧಾರ? ಬೇಸ್ಮೆಂಟ್ ಆಧಾರ. ಅದೇ ರೀತಿಯಾಗಿ ನಾವು ನಿಂತ್ಕೊಳ್ಳೋದಕ್ಕೆ ನಮಗೆ ಯಾವುದು ಆಧಾರ? ಕಾಲುಗಳ ಆಧಾರ. ನಮಗೆ ಕಾಲುಗಳಿಲ್ಲ ಅಂತಂದರೆ ನಾವು ಹೇಗೆ ನಿಂತ್ಕೊಳ್ಳೋಕ್ಕಾಗುತ್ತೆ, ಹೌದಲ್ವಾ? ಹಾಗೆಯೇ ನಮ್ಮ ಒಂದು ದೇಹವನ್ನು ನಾವು ಉದಾಹರಣೆಯಾಗಿ ತಗೊಂಡ್ರೆ, ನಮ್ಮ ದೇಹಕ್ಕೆ ಯಾವುದು ಆಧಾರ ಮಕ್ಕಳೇ? ಅಸ್ಥಿಪಂಜರನೇ ಆಧಾರ, ಹೌದಲ್ವಾ? ಇವಾಗ ಅಸ್ಥಿಪಂಜರ ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಹ ಏನಾಗುತ್ತೆ? ಮಾಂಸದ ಮುದ್ದೆ ಆಗುತ್ತೆ. ಹಾಗಾಗಿ ನಮ್ಮ ದೇಹಕ್ಕೆ ಅಸ್ಥಿಪಂಜರ ಆಧಾರ. ಅದೇ ರೀತಿಯಾಗಿ ಇತಿಹಾಸಕ್ಕೆ ಯಾವುದು ಆಧಾರ? ಚರಿತ್ರೆಯ ರಚನೆಗೆ ಬೇಕಾಗುವಂತಹ ಸಾಮಗ್ರಿಗಳೇ ಆಧಾರ. ಅವುಗಳು ಏನು ಮಾಡುತ್ತೆ ನಮಗೆ? ಗತಿಸಿ ಹೋದಂತಹ ಘಟನೆಗಳ ಬಗ್ಗೆ, ಯಾವ ಘಟನೆಗಳು, ಯಾವ ಯುದ್ಧಗಳು, ಯಾವ ರಾಜಮನೆತನಗಳು ಏನು ಮಾಡಿದ್ಯೋ ಅದೆಲ್ಲ ಗತಿಸಿ ಹೋಗ್ಬಿಟ್ಟಿದೆ. ಇವಾಗ ಅದನ್ನು ನಮಗೆ ಹೇಗೆ ನಾವು ಈ ರೀತಿ ಘಟನೆ ಘಟಿಸಿದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ? ಆಧಾರಗಳ ಮುಖಾಂತರ ಗೊತ್ತಾಗುತ್ತೆ, ಹೌದಲ್ವಾ? ಸೊ ಹಾಗಾಗಿ ಇತಿಹಾಸವನ್ನು ನಾವು ನೋಡೋದಾದರೆ, ಇತಿಹಾಸವನ್ನು ನಾವು ತಿಳ್ಕೋಬೇಕು ಅನ್ನೋದಾದರೆ ಏನು ಬೇಕು ನಮಗೆ? ಆಧಾರಗಳು ಬೇಕಾಗುತ್ತೆ. ಇನ್ನು ಆಧಾರಗಳನ್ನು ನಾವು ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ ಮಕ್ಕಳೇ. ಮೊದಲನೇದು ಸಾಹಿತ್ಯ ಆಧಾರ, ಹಾಗೆ ಪ್ರಾಕ್ತನ ಆಧಾರ ಎರಡನೇದು. ಇನ್ನು ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧಗಳನ್ನು ನಾವು ನೋಡ್ಬೋದಾಗಿದೆ ಮಕ್ಕಳೇ. ಮೊದಲನೇದು ದೇಶೀಯ ಸಾಹಿತ್ಯ, ಹಾಗೆ ಎರಡನೇದು ವಿದೇಶಿ ಸಾಹಿತ್ಯ. ಇನ್ನು ದೇಶೀಯ ಸಾಹಿತ್ಯ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ, ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ಹೇಳಿ ಕರೀತಾರೆ ಅಂತ. ಅಂತಂದರೆ ನಮ್ಮ ಭಾರತದ ಸಾಹಿತಿಗಳಾಗಿರ್ಬೋದು, ಭಾರತದ ವಿದ್ವಾಂಸರುಗಳಾಗಿರ್ಬೋದು, ಭಾರತದ ಕವಿಗಳಾಗಿರ್ಬೋದು, ಇವರೆಲ್ಲರೂ ರಚನೆ ಮಾಡಿರುವಂತಹ ಮಹಾಕಾವ್ಯಗಳು, ಗ್ರಂಥಗಳು, ಸಾಹಿತ್ಯಗಳು ಏನೇನಿದೆಯಲ್ವಾ, ಅದನ್ನು ಏನಂತ ಕರೀತಾರೆ? ದೇಶೀಯ ಸಾಹಿತ್ಯ ಅಂತ ಹೇಳಿ ಕರೀತಾರೆ. ಮೇಯ್ನ್ ಆಗಿ ನಮ್ಮ ಭಾರತದ ವಿದ್ವಾಂಸರುಗಳ ರಚನೆ ಮಾಡಿರಬೇಕು, ಇದನ್ನ ಏನಂತ ಹೇಳ್ತೀವಿ? ದೇಶೀಯ ಸಾಹಿತ್ಯ. ಅದಕ್ಕೆ ಉದಾಹರಣೆಗಳನ್ನು ನಾವು ಯಾವ್ಯಾವ್ದನ್ನ ಕೊಡ್ಬೋದು ಅಂತ ಹೇಳಿದ್ರೆ, ವಿಶಾಖದತ್ತ ರಚನೆ ಮಾಡಿರುವಂತಹ ಮುದ್ರಾರಾಕ್ಷಸ ಕೃತಿ ಆಗಿರ್ಬೋದು, ಕಲ್ಹಣ ಬರೆದಿರುವಂತಹ ರಾಜತರಂಗಿಣಿ, ಅಶ್ವಘೋಷನ ಬುದ್ಧ ಚರಿತ, ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರ ಕೃತಿ, ಹಾಗೆ ಬೌದ್ಧ ಸಾಹಿತ್ಯಗಳಾದ ತ್ರಿಪಿಟಕಗಳು, ಅಮೋಘವರ್ಷನ ಆಸ್ಥಾನದಲ್ಲಿ ಇದ್ದಂತಹ ಶ್ರೀವಿಜಯ ಎಂಬ ಕವಿ ಬರೆದಿರುವಂತಹ ಕವಿರಾಜ ಮಾರ್ಗ, ಇವುಗಳೆಲ್ಲವನ್ನು ನಾವು ಉದಾಹರಣೆಗಳಾಗಿ ಕೊಡ್ಬೋದು. ಯಾವುದಕ್ಕೆ? ದೇಶೀಯ ಸಾಹಿತ್ಯಗಳಿಗೆ. ವಿದೇಶಿ ಸಾಹಿತ್ಯ ಅಂತ ಹೇಳಿದ್ರೆ ಬೇರೆ ದೇಶದ ಬರಹಗಾರರಾಗಿರ್ಬೋದು, ಪ್ರವಾಸಿಗರು, ಟೂರಿಸ್ಟ್, ವಿದ್ವಾಂಸರು ರಚನೆ ಮಾಡಿರುವಂತಹ ಗ್ರಂಥಗಳು, ಸಾಹಿತ್ಯಗಳಿಗೆ ವಿದೇಶಿ ಸಾಹಿತ್ಯ ಅಂತ ಹೇಳಿ ಕರಿತೀವಿ. ಅಂದರೆ ನಮ್ಮ ಭಾರತ ದೇಶವನ್ನು ಹೊರತುಪಡಿಸಿ ಮಿಕ್ಕೆಲ್ಲ ದೇಶಗಳನ್ನ ನಾವೇನಂತ ಹೇಳ್ತೀವಿ? ವಿದೇಶ ಅಥವಾ ಪರದೇಶ ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಸೊ ಅಂತಹ ಪ್ರವಾಸಿಗರು, ವಿದ್ವಾಂಸರು ರಚಿಸಿರುವಂತಹ ಗ್ರಂಥಗಳಾಗಿರ್ಬೋದು, ಸಾಹಿತ್ಯಗಳಾಗಿರ್ಬೋದು, ಮಹಾಕಾವ್ಯ ಆಗಿರ್ಬೋದು, ಇದೆಲ್ಲವೂ ಸಹ ಏನಾಗಿದೆ? ವಿದೇಶಿ ಸಾಹಿತ್ಯ ಆಧಾರ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಅದಕ್ಕೆ ಉದಾಹರಣೆಯನ್ನು ನಾವು ನೋಡೋದಾದರೆ, ಯಾವೆಲ್ಲ ವಿದೇಶಿ ಬರಹಗಾರರು ಏನೆಲ್ಲ ಆಧಾರಗಳನ್ನು ರಚನೆ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡೋದಾದರೆ, ಮೆಗಾಸ್ತನೀಸ್ ಅನ್ನುವಂತಹ ಒಬ್ಬ ಬರಹಗಾರ ಅಥವಾ ವಿದ್ವಾಂಸ ಇಂಡಿಕಾ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿರುವಂಥದ್ದು. ಇನ್ನು ಹುಯನ್ ಸಾಂಗ್, ಅವನು ಸಿ ಯು ಕಿ ಅನ್ನುವಂತಹ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾನೆ. ಪಾಹಿಯಾನನ ಗೋಕೋಕಿ, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಕೃತಿಗಳು, ಇನ್ನು ವಿಜಯನಗರ ರಾಜ್ಯಕ್ಕೆ ಬಂದು ಹೋಗಿರುವಂತಹ ಫರ್ನಿಯೋ ನ್ಯೂನೀಸ್, ಹಾಗೆ ಬಾರ್ಬೋಸಾ, ನಿಕೋಲೋ ಕೋಂಟಿ, ಇವರು ಎಲ್ಲರೂ ಸಹ ಅವ್ರದ್ದೇ ಆಗಿರುವಂತಹ ಕೃತಿಗಳನ್ನು ರಚನೆ ಮಾಡಿರೋದನ್ನು ನಾವು ಉದಾಹರಣೆಯಾಗಿ ಕೊಡ್ಬೋದು. ಯಾವುದಕ್ಕೆ? ವಿದೇಶಿ ಬರಹಗಳಿಗೆ.
ಸಾಹಿತ್ಯ ಆಧಾರಗಳು, ಆದ ನಂತರ ಪ್ರಾಕ್ಥಾನ ಆಧಾರಗಳು. ಪ್ರಾಕ್ಥಾನ ಆಧಾರಗಳಲ್ಲಿ ಮಕ್ಕಳೇ ನಾವು ಮೂರು ವಿಧಗಳನ್ನು ನೋಡ್ತೀವಿ. ಮೊದಲನೇದು ಶಾಸನಗಳು, ನಾಣ್ಯಗಳು, ಹಾಗೆ ಸ್ಮಾರಕಗಳು. ಹಾಗಾದರೆ ಪ್ರಾಕ್ಥಾನ ಆಧಾರ ಅಂತಂದರೆ ಏನು ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕಾಗತ್ತೆ. ಪ್ರಾಕ್ಥಾನ ಆಧಾರ ಅಂತ ಹೇಳಿದರೆ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರ್ತಕ್ಕಂತಹ ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು. ಅಂದರೆ ನಾವು ಇತಿಹಾಸ ನಡೆದಿದೆ ಅನ್ನೋದಕ್ಕೆ ನಾವು ಆಧಾರವನ್ನು ಹುಡ್ಕೊಂಡು ಹೋಗ್ತೀವಲ್ವಾ, ಸಂಶೋಧನೆ ನಡೆಸ್ತಾ ಇರ್ತೀವಿ. ಸಂಶೋಧನೆ ನಡೆಸಿದಂತಹ ಸಂದರ್ಭದಲ್ಲಿ ನಮಗೆ ಇತಿಹಾಸ ನಡೆದಿದೆ ಅನ್ನೋದಕ್ಕೆ ದೊರೆತಿರುವಂತಹ ಸಾಕ್ಷಿ ಏನಿದೆ ಅದು ಶಾಸನಗಳ ರೂಪದಲ್ಲಾಗಿರ್ಬೋದು, ನಾಣ್ಯಗಳ ರೂಪದಲ್ಲಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಹಾಗೆ ಇನ್ನಿತರ ಯಾವುದೇ ಪಳೆಯುಳಿಕೆಗಳು ವಸ್ತುಗಳಾಗಿರ್ಬೋದು. ಇದನ್ನು ನಾವೇನಂತ ಹೇಳ್ತೀವಿ, ಪ್ರಾಕ್ಥಾನ ಆಧಾರ ಅಂತ ಹೇಳಿ ಕರಿತೀವಿ. ಇನ್ನು ಪ್ರಾಕ್ಥಾನ ಆಧಾರದ ವಿಧಗಳು ಅಂತ ನಾನು ಆವಾಗಲೇ ಏನು ಹೇಳಿದೆ ಅಲ್ವಾ, ಶಾಸನಗಳು, ನಾಣ್ಯ ಮತ್ತು ಸ್ಮಾರಕಗಳು. ಅದನ್ನು ನಾವು ಅಧ್ಯಯನವನ್ನು ಮಾಡೋದಾದರೆ ಯಾವೆಲ್ಲ ರೀತಿಯ ಶಾಸನಗಳು ನಮ್ಮಲ್ಲಿ ಸಿಕ್ಕಿವೆ, ಯಾವೆಲ್ಲ ರೀತಿಯ ಸ್ಮಾರಕಗಳು, ನಾಣ್ಯಗಳು ಹೇಗಿತ್ತು ಅನ್ನೋದನ್ನು ನಾವು ನೋಡೋದಾದರೆ, ಶಾಸನಗಳು ಆಯಾ ಕಾಲಮಾನದ ಜೀವಂತ ಮಾಹಿತಿಗಳು. ಅಂದರೆ ಯಾವ ಕಾಲಘಟ್ಟದಲ್ಲಿ ಏನು ನಡೆದಿದೆಯೋ ಅದನ್ನು ಶಾಸನ ರೂಪದಲ್ಲಿ ಬರೆದಿಡ್ತಾ ಇದ್ರು ಅನ್ನೋಂಥದ್ದು. ಅವರ ಒಂದು ಧರ್ಮ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಆರ್ಥಿಕ ಜೀವನ ಆಗಿರ್ಬೋದು, ಸಾಮಾಜಿಕ ಜೀವನ, ಅವರ ಒಂದು ಆಡಳಿತ ಹೇಗಿತ್ತು, ಹೀಗೆ ಹಲವಾರು ಅಂಶಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ ಈ ಒಂದು ಶಾಸನ. ಹಾಗೆಯೇ ನಮ್ಮ ದೇಶದಲ್ಲಿ ದೊರೆತಿರುವಂತಹ ಅತ್ಯಂತ ಪ್ರಾಚೀನ ಶಾಸನ ಯಾವುದು ಅಂತ ಹೇಳಿದ್ರೆ ಮೌರ್ಯ ಚಕ್ರವರ್ತಿ ಅಶೋಕ ಇದನ್ನಲ್ವಾ, ಅವನು ಹೊರಡಿಸಿರುವಂತಹ ಶಾಸನ. ಇನ್ನು ಇವನು ಹೆಚ್ಚಾಗಿ ಶಾಸನಗಳನ್ನು ಕಲ್ಲಿನ ಕಂಬಗಳ ಮೇಲೆ ಕೆತ್ತಿಸ್ತಾ ಇದ್ದ, ಹಾಗೆ ಕಲ್ಲು ಹಾಸಿನ ಮೇಲೆ ಕೆತ್ತಿಸ್ತಾ ಇದ್ದ ಅನ್ನೋಂಥದ್ದು. ಇವನ ಒಂದು ಶಾಸನಗಳು ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ದೊರೆತಿರತಕ್ಕಂಥದ್ದು. ಹಾಗೆಯೇ ಇವನ ಒಂದು ಶಾಸನ ಬ್ರಾಹ್ಮಿ ಲಿಪಿ ಹಾಗೆ ಪ್ರಾಕೃತ ಭಾಷೆಗಳಲ್ಲೂ ಕೂಡ ಇದೆ ಅನ್ನೋಂಥದ್ದು. ಅಷ್ಟಲ್ದೇ ಗ್ರೀಕ್ ಭಾಷೆ ಆಗಿರ್ಬೋದು, ಅರಾಮಿಕ್ ಭಾಷೆ, ಕರೋಷ್ಠಿ ಲಿಪಿಗಳಲ್ಲಿನೂ ಸಹ ಇವನ ಒಂದು ಶಾಸನ ದೊರೆತಿದೆ ಅನ್ನೋದು. ಅಶೋಕನ ಶಾಸನಗಳು ನಮ್ಮ ಕರ್ನಾಟಕ ರಾಜ್ಯದ ಮಸ್ಕಿ ಹಾಗೆ ಬ್ರಹ್ಮಗಿರಿಗಳಲ್ಲಿಯೂ ಕೂಡ ಲಭ್ಯ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ನಮಗೆ ಸಿಕ್ಕಿರೋವಂಥದ್ದು. ಅಷ್ಟಲ್ದೇ ಕನ್ನಡ ಭಾಷೆಯಲ್ಲಿ ದೊರೆತಿರುವಂತಹ ಮೊಟ್ಟ ಮೊದಲ ಶಾಸನ ಯಾವುದು? ಹೌದು, ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನ ಯಾರ ಒಂದು ಆಡಳಿತದ ಅವಧಿಯಲ್ಲಿ ರಚನೆಯಾಗಿತ್ತು ಅಂತ ಹೇಳಿದ್ರೆ ಕದಂಬ ಮನೆತನಕ್ಕೆ ಸೇರಿದಂತಹ ಕಾಕುತ್ಸ ವರ್ಮ ಇವನ ಒಂದು ಆಡಳಿತದ ಅವಧಿಯಲ್ಲಿ ಈ ಒಂದು ಹಲ್ಮಿಡಿ ಶಾಸನ ರಚನೆಯಾಗಿರ್ತಕ್ಕಂಥದ್ದು ಮಕ್ಕಳೇ. ಇನ್ನು ನಾಣ್ಯಗಳ ಅಧ್ಯಯನ. ನಾಣ್ಯಗಳ ಅಧ್ಯಯನ ಅಂತ ಹೇಳಿದ್ರೆ ಏನು? ನಾಣ್ಯಗಳ ಸ್ವರೂಪ ಆಗಿರ್ಬೋದು, ಅದರ ವಿಕಾಸ ಹಾಗೆ ಬೆಳವಣಿಗೆಯ ಬಗ್ಗೆ ತಿಳಿಸ್ಕೊಡುವಂತಹ ಒಂದು ಅಧ್ಯಯನವನ್ನು ನಾಣ್ಯಗಳ ಅಧ್ಯಯನ ಅಂತ ಹೇಳಿ ಕರಿತೀವಿ. ಇನ್ನು ಈಸಿಯಾಗಿ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದ್ರೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ 25 ಪೈಸಾ 50 ಪೈಸಾಗಳನ್ನ ಬಳಕೆ ಮಾಡ್ತಾ ಇದ್ವಿ. ಆದರೆ ಆ 25 ಪೈಸಾ 50 ಪೈಸಾ ಇವಾಗ ಚಾಲ್ತಿಯಲ್ಲಿ ಇಲ್ಲ ಅಲ್ವಾ. ನಾಣ್ಯಗಳ ಒಂದು ಸ್ವರೂಪ ಆಗಿರ್ಬೋದು, ಅದರ ವಿಕಾಸ, ಡೆವಲಪ್ಮೆಂಟ್ ಎಲ್ಲವನ್ನು ಏನಾಗ್ತಾ ಇದೆ, ಬದಲಾಗ್ತಾ ಇದೆ. ಸೊ ಹಾಗೆಯೇ ಹಿಂದಿನ ಕಾಲದಲ್ಲಿ ಇದ್ದಂತಹ ಕೆಲವೊಂದು ನಾಣ್ಯಗಳು ಈಗ ಚಾಲ್ತಿಯಲ್ಲಿ ಇಲ್ಲ, ಚಲಾವಣೆಗೆ ಇಲ್ಲ. ಸೊ ಈ ಒಂದು ನಾಣ್ಯಗಳ ಅಧ್ಯಯನ ನಮಗೆ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಅವುಗಳನ್ನ ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಅಂತ. ಇನ್ನು ನಾಣ್ಯವನ್ನು ಬೇರೆ ಬೇರೆ ಲೋಹಗಳಲ್ಲಿ ತಯಾರು ಮಾಡುವಂಥದ್ದು, ಬೆಳ್ಳಿ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಕಂಚು, ಸೊ ಈ ಥರ ಬೇರೆ ಬೇರೆ ಲೋಹಗಳನ್ನು ಬಳಸ್ಕೊಂಡು ನಾವೇನು ಮಾಡ್ತೀವಿ, ನಾಣ್ಯವನ್ನು ತಯಾರು ಮಾಡ್ತೀವಿ ಅಂತಕ್ಕಂಥದ್ದು. ಇನ್ನು ನಾಣ್ಯಗಳು ಚರಿತ್ರೆಯನ್ನು ರಚಿಸೋದ್ರಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ನಾಣ್ಯಗಳನ್ನು ನಾವು ಅಧ್ಯಯನ ಮಾಡೋದ್ರಿಂದ ಮಕ್ಕಳೇ ಅದರ ಕಾಲಮಾನವನ್ನು ನಾವು ಕಂಡುಹಿಡಿಬೋದು. ಅಂದರೆ ಯಾವ ರಾಜನ ಕಾಲದಲ್ಲಿ ಇದು ಜಾರಿಗೆ ಬಂತು ಅನ್ನುವಂಥದ್ದು, ಹಾಗೆ ಆಗಿನ ಕಾಲದಲ್ಲಿ ಇದ್ದಂತಹ ಧರ್ಮ, ಅಲ್ಲಿ ಸಂಸ್ಕೃತಿ ಹೇಗಿತ್ತು, ಅವರ ಆಡಳಿತ ಹೇಗಿತ್ತು, ಸಾಮಾಜಿಕವಾಗಿ ಜೀವನವನ್ನು ಹೇಗೆ ನಡೆಸ್ತಾ ಇದ್ರು, ಅದೇ ಅಲ್ಲದೆ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ಬೋದು. ಅಂದರೆ ಪ್ರತಿಯೊಬ್ಬ ರಾಜರು ಕೂಡ ಅವರ ಒಂದು ಆಳ್ವಿಕೆಯ ಅವಧಿಯಲ್ಲಿ ಅವ್ರದೇ ಆಗಿರುವಂತಹ ಕೆಲವೊಂದು ನಾಣ್ಯಗಳನ್ನು ಅವ್ರು ಏನು ಮಾಡ್ತಾ ಇದ್ರು, ಚಲಾವಣೆಗೆ ತರ್ತಾ ಇದ್ರು. ಹಾಗಾಗಿ ನಾಣ್ಯಗಳನ್ನು ಕೂಡ ನಾವು ಅಧ್ಯಯನ ಮಾಡೋದ್ರಿಂದ ಇತಿಹಾಸವನ್ನು ನಾವು ತಿಳ್ಕೊಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಸ್ಮಾರಕಗಳು ಹಾಗೆ ಅವಶೇಷಗಳ ಅಧ್ಯಯನ ಅನ್ನೋದನ್ನು ನೋಡೋದಾದರೆ, ಕಾಲ ಬದಲಾಗ್ತಾ ಇದ್ದ ಹಾಗೆ ಮನುಷ್ಯನ ಸಾಧನೆ ಅಂತಕ್ಕಂಥದ್ದು ಏನಿದೆ ಕೆಲವೊಂದು ಭೌತಿಕ ವಸ್ತುಗಳಲ್ಲಿ ವ್ಯಕ್ತ ಆಗಿದೆ ಅನ್ನೋಂಥದ್ದು. ಅಂದರೆ ಮುಂಚೆ ಎಲ್ಲ ಏನಿತ್ತು, ಅರಮನೆಗಳು, ಕೋಟೆಗಳು, ಬಸದಿಗಳು ಇಂಥವುಗಳನ್ನ ನಿರ್ಮಾಣ ಮಾಡ್ತಾ ಇದ್ರು. ಇವಾಗೆಲ್ಲ ಏನಾಗಿದೆ, ಕಂಪ್ಲೀಟಾಗಿ ಮಾಡರ್ನೈಸ್ ಆಗಿರೋ ಅಂಥದ್ದು, ಹೌದಲ್ವಾ. ಸೊ ಪ್ರಾಚೀನ ಭಾರತದ ಕೆಲವೊಂದು ಕೋಟೆ, ಅರಮನೆ, ಸ್ಮಾರಕ, ಬಸದಿಗಳು ಏನಿದಾವೋ ಅವೆಲ್ಲವೂ ಸಹ ಏನು, ನಾಗರಿಕತೆ, ತಂತ್ರಜ್ಞಾನ ಮತ್ತು ಸಾಮಾಜಿಕ ಜೀವನ ಹೇಗಿತ್ತು, ಆರ್ಥಿಕ ಸ್ಥಿತಿಯನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗುತ್ತೆ ಅಂತ. ಇನ್ನು ಕೆಲವೊಂದು ರಾಜರುಗಳ
ಸಾಧನೆಯನ್ನು ಪ್ರತಿಬಿಂಬಿಸುತ್ತೆ. ಯಾವ ರಾಜ ಅವನ ಕಾಲದಲ್ಲಿ ಯಾವ ಕಟ್ಟಡಗಳನ್ನು ಅಥವಾ ಯಾವ ಸ್ತೂಪಗಳನ್ನು ನಿರ್ಮಾಣ ಮಾಡ್ದ ಅನ್ನೋವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗುತ್ತೆ ಅನ್ನೋವಂಥದ್ದು. ಹಾಗೆಯೇ ಅಶೋಕನ ಸ್ತಂಭಗಳಾಗಿರ್ಬೋದು, ಅಜಂತ ಎಲ್ಲೋರ್ ಆಗಿರ್ಬೋದು, ಎಲಿಫೆಂಟಾ ಗುಹೆಗಳ ಶಿಲ್ಪಗಳು, ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಇದೆಲ್ಲವೂ ಕೂಡ ಭಾರತದ ಭವ್ಯ ಪರಂಪರೆಯ ಕುರುಹುಗಳಾಗಿವೆ. ಅಂದರೆ ನಮ್ಮ ಕರ್ನಾಟಕ ಎಷ್ಟೆಲ್ಲ ಒಳ್ಳೊಳ್ಳೆ ಸ್ಮಾರಕಗಳನ್ನು ಒಳಗೊಂಡಿತ್ತು ಅನ್ನೋಂಥದ್ದು. ಇನ್ನು ಭಾರತದ ವಾಸ್ತುಶಿಲ್ಪ ಏನಿದೆ ಅದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥದ್ದು. ಮಕ್ಕಳೇ, ಭಾರತದ ಉದ್ದಗಲಕ್ಕೂ ಚಾಚಿಕೊಂಡಿರುವಂತಹ ಸ್ತೂಪಗಳು, ಅಂದರೆ ನೀವು ಭಾರತದ ಯಾವ ಕಡೆ ಹೋದರೂ ಕೂಡ ಕೆಲವೊಂದು ಸ್ತೂಪಗಳಾಗಿರ್ಬೋದು, ಬಸದಿಗಳು, ಸಾವಿರಾರು ದೇವಸ್ಥಾನಗಳು, ಇದೆಲ್ಲವೂ ಕೂಡ ಮೂಡ್ ಬಂದಿರುವಂತಹ ಒಂದು ಭವ್ಯವಾದ ಸ್ಮಾರಕ. ಇವುಗಳನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಏನು ಸಿಗತ್ತೆ, ಆ ಒಂದು ಕಾಲದಲ್ಲಿ ಇದ್ದಂತಹ ಧಾರ್ಮಿಕ ಸ್ಥಿತಿ ಆಗಿರ್ಬೋದು, ರಾಜಕೀಯ ಪರಿಸ್ಥಿತಿ, ಸಾಮಾಜಿಕ ಜೀವನ, ಆಗಿನ ಕಾಲದಲ್ಲಿ ಜನರು ಯಾವ ರೀತಿಯಾದಂತಹ ಜೀವನವನ್ನು ನಡೆಸ್ತಾ ಇದ್ರು, ಅವರ ಆರ್ಥಿಕ ಸ್ಥಿತಿ ಹೇಗಿತ್ತು, ಇದೆಲ್ಲವನ್ನ ಸಹ ನಮಗೆ ಪರೋಕ್ಷವಾಗಿ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅಂದರೆ ಸ್ಮಾರಕಗಳನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಇಷ್ಟೆಲ್ಲ ಅನುಕೂಲಗಳು ಸಿಗುತ್ತೆ. ಇದರಿಂದ ಕೂಡ ನಾವು ಏನು ಮಾಡ್ಬೋದು, ಇತಿಹಾಸವನ್ನು ತಿಳ್ಕೊಬೋದು ಅನ್ನುವಂಥದ್ದು. ಇನ್ನು ಮೌಖಿಕ ಆಧಾರಗಳು, ನಮ್ಮ ಭಾರತದಲ್ಲಿ ಹಲವಾರು ಪರಂಪರೆಗಳಿರೋದನ್ನು ನಾವು ನೋಡ್ಬೋದು ಮಕ್ಕಳೇ. ಅವುಗಳೆಲ್ಲವನ್ನು ಸಹ ಅರ್ಥ ಮಾಡಿಕೊಳ್ಳೋದಕ್ಕೆ ಕೆಲವೊಂದು ಮೌಖಿಕ ಆಕಾರಗಳು ಅಥವಾ ಆಧಾರಗಳನ್ನು ನಾವು ಬಳಸ್ತಾ ಇದ್ವಿ. ಅನಾದಿ ಕಾಲದಿಂದ, ಅಂದರೆ ತುಂಬ ಹಳೇ ಕಾಲದಿಂದಲೂ ಕೂಡ ಮನುಷ್ಯ ತನಗೆ ಆಗಿರುವಂತಹ ಕೆಲವೊಂದು ಅನುಭವಗಳನ್ನು ಅಥವಾ ನೆನಪುಗಳನ್ನು ಏನು ಮಾಡ್ತಾ ಇದ್ದ, ಹಾಡುಗಳ ರೂಪದಲ್ಲಿ, ಕಾವ್ಯ, ಹಾಗೆ ಲಾವಣಿ. ಲಾವಣಿ ಅಂತ ಹೇಳಿದ್ರೆ ಜಾನಪದ ಹಾಡುಗಳ ಮುಖಾಂತರ ಮೌಖಿಕವಾಗಿ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಅದನ್ನು ಏನು ಮಾಡ್ತಾ ಇದ್ದ, ಉಳಿಸ್ಕೊಂಡು ಬರ್ತಾ ಇದ್ದ ಅಂತಕ್ಕಂಥದ್ದು. ಇನ್ನು ಈ ಒಂದು ಲಿಖಿತ ಪರಂಪರೆ, ಲಿಖಿತ ಪರಂಪರೆ ಅಂತಂದರೆ ಬರೆದಿಡುವಂತಹ ಒಂದು ಪರಂಪರೆ ಆರಂಭ ಆಗೋದಕ್ಕಿಂತ ಮುಂಚೆ ಇದ್ದಂತಹ ಸಂಪ್ರದಾಯ ಯಾವುದು, ಈ ಮೌಖಿಕ ಆಧಾರಗಳು ಅನ್ನುವಂಥದ್ದು. ಇನ್ನು ವೇದಗಳು ಲಿಖಿತ ಸ್ವರೂಪವನ್ನು ಪಡ್ಕೊಳ್ಳೋದಕ್ಕಿಂತ ಮುಂಚೆ ಈ ಹಲವಾರು ವೇದಗಳಿದ್ದಲ್ವ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ ಎಲ್ಲ ವೇದಗಳು ಏನು ಲಿಖಿತ ರೂಪದಲ್ಲಿದೆ ಅದೆಲ್ಲವನ್ನು ಸಹ ಏನು ಮಾಡಿದ್ದಾರೆ, ಬರೆದಿಟ್ಟಿದ್ದಾರೆ. ಈ ವೇದಗಳಿಗೂ ಮುಂಚೆ ಇದ್ದಂತಹ ಆಧಾರಗಳು ಯಾವುದು ಅಂತ ಹೇಳಿದ್ರೆ ಈ ಮೌಖಿಕ ಆಧಾರಗಳು ಅನ್ನುವಂಥದ್ದು. ಅಂದರೆ ಬಾಯಿಂದ ಬಾಯಿಗೆ ಕಥೆಗಳ ರೂಪದಲ್ಲಿ ಲಾವಣಿ ಪದಗಳ ಮುಖಾಂತರ ಇದ್ದಂತಹ ಆಧಾರಗಳೇ ಈ ಮೌಖಿಕ ಆಧಾರಗಳು ಅನ್ನುವಂಥದ್ದು. ಇದಿಷ್ಟು ನಿಮ್ಮ ಮೊದಲನೇ ಪಾಠ ಆಧಾರಗಳು. ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ, ನಿಮ್ಗೆ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಳ್ತೀನಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿ ತನಕ ಟಾಟಾ ಬಾಯ್.